ನಮ್ಮ ಜೊತೆಗೆ ಹಿರೇ ಶಾಸಕರಾದಂಥ ಗೋಪಾಲಕೃಷ್ಣ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಶಾಸಕರಿಗೆ ಅನುದಾನವೂ ಇಲ್ಲ ಅಧಿಕಾರವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಯಾಕೆಂದರೆ ನಿಗಮ ಮಂಡಳಿ ಪಟ್ಟಿ ಇನ್ನೂ ಕೂಡ ವಿಳಂಬ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ನೋಡಿ ಅನುದಾನವನ್ನು ಬಹುಶಃ ಈ ಸರಿಯ ನಮ್ಮ ಸರ್ಕಾರದಲ್ಲಿ ಯಾವ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದರಿಂದ ಸ್ವಲ್ಪ ಅನುದಾನ ಕಮ್ಮಿಯಾಗಿದೆ ಅಂತ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸತ್ಯ ಅದರಲ್ಲಿ ಎರಡಲ್ಲಿ ಅನುದಾನ ಬರ್ತಾ ಇದೆ ಈಗ ಎಲ್ಲ ಡಿಪಾರ್ಟ್ಮೆಂಟಿಂದ ಅನುದಾನಗಳು ಬರ್ತಾ ಇದೆ ಈ ಆ ಕೆಲಸವನ್ನು ಮಾಡ್ತಾ ಇದ್ದರೆ ಮುಂದಿನ ಬಡ್ಜೆಟಲ್ಲಿ ಕೊಡ್ತೀನಿ ಅಥವಾ ಅದರ ಮಧ್ಯಂತರದಲ್ಲೂ ಕೊಡ್ತೀವಿ ಅಂತ ಮೊನ್ನೆ ಸಿ ಎಲ್ ಪಿ ಮೀಟಿಂಗಲ್ಲಿ ಹೇಳಿದ್ದಾರೆ ಆ ಥರ ಯಾವ ಪ್ರಶ್ನೆ ಇಲ್ಲ ಅದರಿಂದ ಅನುದಾನ ಬಗ್ಗೆ ಏನು ಪ್ರಶ್ನೆ ಇಲ್ಲ ನಿಗಮನ ಈಗಾಗಲೇ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಬಹುಶಃ ಇವತ್ತು ನಾಳೆ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟು ಆ ಬಿಡಬೇಕಾಗಿದೆ ಆ ಥರ ಬಿಡುವಂಥದ್ದು ಏನೂ ಇಲ್ಲ ಖಂಡಿತ ನಿಗಮವನ್ನು ಇವತ್ತು ಅಥವಾ ನಾಳೆಯಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಕಾರ್ಯಕರ್ತರಿಗೂ ಕೊಡಬೇಕು ಆ ಪಟ್ಟಿಗೆ ಹಂಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಒಂದಷ್ಟು ವಿಳಂಬ ಇದೆ ಅಂತ ಕಾರ್ಯಕರ್ತರಿಗೆ ಕೊಡುವಂಥ ವಿಚಾರದಲ್ಲಿ ತಮ್ಮ ಕಾರ್ಯಕರ್ತರು ಕೊಡಬೇಕಾಗಿದೆ ಎಮ್ ಎಲ್ ಎರಿಗೂ ಕೊಡಬೇಕಾಗಿದೆ ಮುಖಂಡರಿಗೂ ಕೊಡಬೇಕಾಗಿದೆ ಇವೆಲ್ಲವನ್ನೂ ಇಟ್ಕೊಂಡಿದ್ದಾರೆ ಮೂರು ವಿಂಗಿದೆ ಒಂದು ಎಮ್ ಎಲ್ ಎರಿಗಿದೆ ಮುಖಂಡರಿಗಿದೆ ಕಾರ್ಯಕರ್ತರಿಗೂ ಕೊಡಬೇಕನ್ನೋದಿದೆ ಕಾರ್ಯಕರ್ತರಿಗೂ ಬಹಳ ಜನರಿಗೆ ನಾವೀಗ ಸ್ಥಳೀಯವಾಗಿ ಇದೆಯಲ್ಲ ಸ್ಥಳೀಯ ಕಮಿಟಿಗಳು ಇದಾವೆ ಇದೆ ಖಂಡಿತ ಅನ್ನೋದು ಒಂದು ಉದ್ದೇಶ ಹೇಳ್ತಾ ಇದ್ದೇನೆ ನಮ್ಮ ಜೊತೆಗೆ ಹಿರೇ ಶಾಸಕರಾದಂತಹ ಕೃಷ್ಣ ಅವರು ಇದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಶಾಸಕರಿಗೆ ಅನುದಾನವೂ ಇಲ್ಲ ಅಧಿಕಾರವೂ ಇಲ್ಲ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಯಾಕೆಂದ್ರೆ ನಿಗಮ ಮಂಡಳಿ ಪಟ್ಟಿ ಇನ್ನೂ ಕೂಡ ವಿಳಂಬ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ನೋಡಿ ಅನುದಾನವನ್ನ ಬಹುಶಃ ಈ ಸರಿಯ ನಮ್ಮ ಸರ್ಕಾರದಲ್ಲಿ ಯಾವ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದರಿಂದ ಸ್ವಲ್ಪ ಅನುದಾನ ಕಮ್ಮಿಯಾಗಿದೆ ಅಂತ ಸಹಜ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸತ್ಯ ಅದರಲ್ಲಿ ಎರಡಲ್ಲ ಅನುದಾನ ಬರ್ತಾ ಇದೆ ಈಗ ಎಲ್ಲ ಡಿಪಾರ್ಟ್ಮೆಂಟಿಂದ ಅನುದಾನಗಳು ಬರ್ತಾ ಇದೆ ಈ ಆ ಕೆಲಸವನ್ನು ಇದ್ದರೆ ಮುಂದಿನ ಬಡ್ಜೆಟಲ್ಲಿ ಕೊಡ್ತೀನಿ ಅಥವಾ ಅದರ ಮಧ್ಯಂತರದಲ್ಲೂ ಕೊಡ್ತೀವಿ ಅಂತ ಮೊನ್ನೆ ಸಿ ಎಲ್ ಪಿ ಮೀಟಿಂಗಲ್ಲಿ ಹೇಳಿದ್ದಾರೆ ಆ ಥರ ಯಾವ ಪ್ರಶ್ನೆ ಇಲ್ಲ ಅದರಿಂದ ಅನುದಾನ ಬಗ್ಗೆ ಏನು ಪ್ರಶ್ನೆ ಇಲ್ಲ ನಿಗಮಾನ ಈಗಾಗಲೇ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಬಹುಶಃ ಇವತ್ತು ನಾಳೆಲ್ಲಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟು ಆ ಥರ ಬಿಡಬೇಕಾಗಿದೆ ಆ ಥರ ಬಿಡುವಂಥದ್ದು ಏನೂ ಇಲ್ಲ ಖಂಡಿತ ನಿಗಮವನ್ನು ಇವತ್ತು ಅಥವಾ ನಾಳೆಯಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಕಾರ್ಯಕರ್ತರಿಗೂ ಕೊಡಬೇಕು ಆ ಪಟ್ಟಿಗೆ ಹಂಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಒಂದಷ್ಟು ವಿಳಂಬ ಆಗ್ತಾಯಿದೆ ಅಂತ ಕಾರ್ಯಕರ್ತರಿಗೆ ಕೊಡೋವಂಥ ವಿಚಾರದಲ್ಲಿ ತಮ್ಮ ಹೇಳಿಲ್ಲ ಕಾರ್ಯಕರ್ತರು ಕೊಡಬೇಕಾಗಿದೆ ಎಮ್ ಎಲ್ ಎರಿಗೂ ಕೊಡಬೇಕಾಗಿದೆ ಮುಖಂಡರಿಗೂ ಕೊಡಬೇಕಾಗಿದೆ ಇವೆಲ್ಲವೂ ಇಟ್ಕೊಂಡಿದ್ದಾರೆ ಮೂರು ವಿಂಗ್ ಇದೆ ಒಂದು ಎಮ್ ಎಲ್ ಎರಿಗಿದೆ ಮುಖಂಡರಿಗಿದೆ ಕಾರ್ಯಕರ್ತಗೂ ಕೊಡಬೇಕನ್ನೋದಿದೆ ಕಾರ್ಯಕರ್ತರಿಗೂ ಭಾಳ ಜನರಿಗೆ ನಾವೀಗ ಸ್ಥಳೀಯವಾಗಿ ಇದೆಯಲ್ಲ ಸ್ಥಳೀಯ ಕಮಿಟಿಗಳು ಇದಾವೆ ಅದರಲ್ಲಿ ಭಾಳ ಇಷ್ಟ ಇದಾವೆ ಅವ್ರಿಗೆ ಕೊಡ್ತೀವಿ ನಾವು ಅದ್ರ ಜೊತೆಗೆ ನಿಗಮನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಖಂಡಿತ ಕೊಡಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಇದೆ ಹೇಳ್ತಾ ಇದ್ದೆ ನಾನು ಸರ್ ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂಥ ಗೋಪಾಲ್ ಕೃಷ್ಣ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಶಾಸಕರಿಗೆ ಅನುದಾನವೂ ಇಲ್ಲ ಅಧಿಕಾರವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ನಿಗಮ ಮಂಡಳಿ ಪಟ್ಟಿ ಇನ್ನೂ ಕೂಡ ವಿಳಂಬ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ನೋಡಿ ಅನುದಾನವನ್ನು ಬಹುಶಃ ಈ ಸರಿಯ ನಮ್ಮ ಸರ್ಕಾರದಲ್ಲಿ ಯಾವ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದರಿಂದ ಸ್ವಲ್ಪ ಅನುದಾನ ಕಮ್ಮಿಯಾಗಿದೆ ಅಂತ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸತ್ಯ ಅದರಲ್ಲಿ ಎರಡಲ್ಲಿ ಅನುದಾನ ಬರ್ತಾ ಇದೆ ಈಗ ಎಲ್ಲ ಡಿಪಾರ್ಟ್ಮೆಂಟಿಂದ ಅನುದಾನಗಳು ಬರ್ತಾ ಇದೆ ಈ ಆ ಕೆಲಸವನ್ನು ಮಾಡ್ತಾ ಇದ್ದರೆ ಮುಂದಿನ ಬಡ್ಜೆಟಲ್ಲಿ ಕೊಡ್ತೀನಿ ಅಥವಾ ಅದರ ಮಧ್ಯಂತರದಲ್ಲೂ ಕೊಡ್ತೀವಿ ಅಂತ ಮೊನ್ನೆ ಸಿ ಎಲ್ ಪಿ ಮೀಟಿಂಗಲ್ಲಿ ಹೇಳಿದ್ದಾರೆ ಆ ಥರ ಯಾವ ಪ್ರಶ್ನೆ ಇಲ್ಲ ಅದರಿಂದ ಅನುದಾನ ಬಗ್ಗೆ ಏನು ಪ್ರಶ್ನೆ ಇಲ್ಲ ನಿಗಮಾನ ಈಗಾಗಲೇ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಬಹುಶಃ ಇವತ್ತು ನಾಳೆ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟು ಆ ಥರ ಬಿಡಬೇಕಾಗಿದೆ ಆ ಥರ ಬಿಡುವಂಥದ್ದು ಏನೂ ಇಲ್ಲ ಖಂಡಿತ ನಿಗಮವನ್ನು ಇವತ್ತು ಅಥವಾ ನಾಳೆಯಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಕಾರ್ಯಕರ್ತರಿಗೂ ಕೊಡಬೇಕು ಆ ಪಟ್ಟಿಗೆ ಹಂಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಒಂದಷ್ಟು ವಿಳಂಬ ಆಗ್ತಾ ಇದೆ ಅಂತ ಕಾರ್ಯಕರ್ತರು ಕೊಡುವಂಥ ವಿಚಾರದಲ್ಲಿ ತಮ್ಮ ಕಾರ್ಯಕರ್ತರು ಕೊಡಬೇಕಾಗಿದೆ ಎಮ್ ಎಲ್ ಎರಿಗೂ ಕೊಡಬೇಕಾಗಿದೆ ಮುಖಂಡರಿಗೂ ಕೊಡಬೇಕಾಗಿದೆ ಇವೆಲ್ಲವನ್ನು ಇಟ್ಕೊಂಡಿದ್ದಾರೆ ಮೂರು ವಿಂಗ್ ಇದೆ ಒಂದು ಎಮ್ ಎಲ್ ಎರಿಗಿದೆ ಮುಖಂಡರಿಗಿದೆ ಕಾರ್ಯಕರ್ತಗೂ ಕೊಡಬೇಕನ್ನೋದಿದೆ ಕಾರ್ಯಕರ್ತರಿಗೂ ಬಹಳ ಜನರಿಗೆ ನಾವೀಗ ಸ್ಥಳೀಯವಾಗಿ ಇದೆಯಲ್ಲ ಸ್ಥಳೀಯ ಕಮಿಟಿಗಳು ಇದಾವೆ ಅದರಲ್ಲಿ ಬಹಳ ಇಷ್ಟ ಇದಾವೆ ಅವ್ರಿಗೆ ಕೊಡ್ತೀವಿ ನಾವು ಅದ್ರ ಜೊತೆಗೆ ನಿಗಮನೂ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಖಂಡಿತ ಕೊಡ್ಬೇಕು ಅನ್ನೋದು ನಮ್ದು ಒಂದು ಉದ್ದೇಶ ಇದೆ ಹೇಳ್ತಾ ಇದ್ದೇನೆ ನಾನು ಸಹ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ